ತಾಲೂಕಿನ ಕಕ್ಕಿಹಳ್ಳಿ ಗ್ರಾಮದಲ್ಲಿ ಶ್ರೀ ಅಳಿಯ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗೆಳೆಯರ ಬಳಗದಿಂದ ದ್ವಿತೀಯ ಬಾರಿಗೆ ಕಕ್ಕಿಹಳ್ಳಿ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 13/8/2022 ರಂದು ಶನಿವಾರ ಕಕ್ಕಿಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು। क्रिकेट पंद्यावळियन्नु उद्घाटिसि मातनाडिद बीजेपी कोप्पळ जिल्ला प्रधान कार्यदर्शि नवीन कुमार गुळगण्णवर अमृत महोत्सव संदर्भदल्लि मत्तु श्री अळिय चन्नबसवेश्वर जात्रा महोत्सवद प्रयुक्त गेळेयर बळगदिंद एर्पडिसिद कक्किहळ्ळि प्रीमियर लीग क्रिकेट टूर्नमेंट नमगे संतोषवन्नु तंदिदे मत्तु हिरियर मार्गदर्शन पडेदु नम्म युवकरु क्रीडाकूटवन्नु एर्पडिसिद्दु एल्ला तंडगळिगू शुभवागलि एंदु हारैसिदरु। इंतह क्रीडेगळिंद दृढवाद मनस्सु दृढवाद देहद आरोग्य वृद्धियागुवुदल्लदे ईगिन ಯುವಕರು ಹೊರಗಿನ ಕ್ರೀಡಾಕೂಟಗಳನ್ನು ಕಡಿಮೆ ಮಾಡಿಕೊಂಡಿದ್ದು ಮೊಬೈಲ್ನಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವುದರಿಂದ ಕ್ರೀಡೆಗಳಲ್ಲಿ ಆಸಕ್ತಿ ಕಡಿಮೆಯಾಗಿದೆ। ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಯುವಕರು ನೀಡಬೇಕು ಮತ್ತು ಕ್ರೀಡಾ ಆಸಕ್ತಿ ಬೆಳೆಸಬೇಕು। ಕಕ್ಕಿಹಳ್ಳಿ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಇಂತಹ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವುದು ಯಾವುದೇ ಧಾರ್ಮಿಕ ಕಾರ್ಯಕ್ರಮವಾಗಲಿ ಸಾಮಾಜಿಕ ಕಾರ್ಯಕ್ರಮವಾಗಲಿ ಕ್ರೀಡೆಗಳಲ್ಲಾಗಲಿ ಒಗ್ಗಟ್ಟಿನಿಂದ ನಡೆದುಕೊಂಡು ಬರುತ್ತಿರುವುದು ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿರುವುದು ಬಹಳ ಖುಷಿ ತರುವ ವಿಷಯವಾಗಿದೆ। ಕಕ್ಕಿಹಳ್ಳಿ ಗ್ರಾಮ ಚಿಕ್ಕದಾದರೂ ಒಳ್ಳೆಯ ಒಗ್ಗಟ್ಟಿನಿಂದ ಕಾರ್ಯಗಳನ್ನು ಮಾಡುತ್ತಾ ಬರುವುದು ಅತ್ಯಂತ ಸಂತೋಷದ ವಿಚಾರವಾಗಿದೆ ಎಂದು ಮಾತನಾಡಿದರು। ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಬಳುಟಗಿ ದೇಶದ ಹೆಮ್ಮೆಯ ಕ್ರೀಡೆಯಾದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವುದು ತುಂಬಾ ಸಂತೋಷಕರವಾಗಿದ್ದು ನಮಗೆಲ್ಲ ಮಾರ್ಗದರ್ಶಕರು ಆದ ನವೀನ್ ಕುಮಾರ್ ಗುಳಗಣ್ಣವರ್ ಮತ್ತು ಅವರ ತಂದೆಯವರಾದ ಈಶಣ್ಣ ಗುಳಗಣ್ಣವರ್ ಹಾಗೂ ತಾಯಿಯವರಾದ ಗಂಗಮ್ಮ ಗುಳಗಣ್ಣವರ್ ಯಾವಾಗಲೂ ನಮಗೆ ಯಾವುದೇ ಕಾರ್ಯಕ್ರಮವಾಗಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾರೆ। ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಯುವಕರಿಗೂ ಸ್ಪರ್ಧಾತ್ಮಕ ಮನೋಭಾವನೆ ಹಾಗೂ ಆರೋಗ್ಯ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಎಲ್ಲಾ ಯುವಕರು ಇಂತಹ ಕ್ರೀಡೆಗಳನ್ನು ಸಂಘಟನೆಯಿಂದ ಮಾಡುತ್ತಿರುವುದು ಎಲ್ಲರಲ್ಲೂ ದ್ವೇಷ ಭಾವನೆ ಅಸೂಯೆ ಭಾವನೆ ದೂರ ಮಾಡಿ ಸ್ನೇಹ ಭಾವನೆಯನ್ನು ಬಾಂಧವ್ಯವನ್ನು ಬೆಳೆಯುತ್ತಿರುವುದು ಅತ್ಯಂತ ಸಂತೋಷಕರವಾದ ವಿಷಯವಾಗಿದೆ। ಯಾವುದೇ ಕಾರ್ಯಕ್ರಮವಾಗಲಿ ಸಂಘಟನೆಯಿಂದ ಮಾಡಿದಾಗ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಎಂದು ಮಾತನಾಡಿದರು। ಈ ಸಂದರ್ಭದಲ್ಲಿ ಕಕ್ಕಿಹಳ್ಳಿ ಗ್ರಾಮದ ಗುರು ಹಿರಿಯರು ಯುವ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಳಗೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕಕ್ಕಿಹಳ್ಳಿ ಗ್ರಾಮದ ಸರ್ವ ಸದಸ್ಯರು ಮತ್ತು ಯುವಕ ಮಿತ್ರರು ಪಾಲ್ಗೊಂಡಿದ್ದರು। ಚನ್ನಯ್ಯ ಹಿರೇಮಠ್ ಎನ್‌ಕೆಎಸ್ ಟಿವಿ 4 ಕುಕ್ನೂರ್ ತಾಲೂಕು। ತಾವೆಲ್ಲ ಬಹಳ ಉತ್ಸುಕತೆಯಿಂದ ಈ ದೇಶದ ಹೆಮ್ಮೆಯ ಕ್ರೀಡೆ ಆಗಿರತಕ್ಕಂತ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿರತಕ್ಕಂತದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ। ತಮಗೆಲ್ಲರಿಗೂ ಹಾಗೂ ನಮಗೆಲ್ಲರಿಗೂ ಮಾರ್ಗದರ್ಶನಾಗಿದ್ದ ಶ್ರೀ ನವೀನ್ ಕುಮಾರ್ ಗುಳಗಣ್ಣವರು ಹಾಗೂ ಅವರ ತಂದೆಯವರಾದ ನಮ್ಮ ಮಾರ್ಗದರ್ಶಕರಾದ ಶ್ರೀ ಈಶಣ್ಣ ಗುಳಗಣ್ಣವರು ಮತ್ತು ಮಾತೆ ಗಂಗಮ್ಮ ಗುಳಗಣ್ಣವರು ನಮಗೆಲ್ಲ ಯಾವುದೇ ಕಾರ್ಯಕ್ರಮವಿರಲಿ ಸದಾಕಾಲ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡತಕ್ಕಂತ ಆ ಮಹನೀಯರ ಮಾರ್ಗದರ್ಶನದಲ್ಲಿ ಇವತ್ತು ನೀವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದಿರಿ। ಈ ಕ್ರೀಡೆಯಿಂದ ತಮ್ಮಲ್ಲಿ ಒಂದು ಒಳ್ಳೆಯ ಸ್ಪರ್ಧಾತ್ಮಕ ಮನೋಭಾವ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಮತ್ತು ಇಂತ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಯುವಕ ಮಿತ್ರರು ಯೋಗ ಯೋಗ ಅನ್ನೋ ರೀತಿಯಲ್ಲಿ ಚನ್ನಬಸವೇಶ್ವರನ ಜಾತ್ರಾ ಮಹೋತ್ಸವದ ಜೊತೆಗೆ ಈ ಒಂದು ದೇಶದ ಅಮೃತ ಮಹೋತ್ಸವದ ಅಂಗವಾಗಿ ನಮ್ಮೆಲ್ಲ ಯುವಕ ಮಿತ್ರರು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಿರಿ। ಇವತ್ತು ಬಹಳ ಖುಷಿಯಾದಂತ ಸಂಗತಿ ಏನಪ್ಪಾ ಅಂದ್ರೆ ಇಲ್ಲಿರುವಂತ ಎಲ್ಲ ಹಿರಿಯರು ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಯುವಕ ಮಿತ್ರರು ಇಂತ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀರಿ। ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇಂತ ಒಂದು ವೇದಿಕೆ ಮೂಲಕ ಇಂತ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿಭೆಯ ಜೊತೆಗೆ ಸದೃಢವಾದಂತ ಮನಸ್ಸು ಸದೃಢವಾದಂತ ದೇಹ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕೆ ಸದೃಢವಾದಂತ ದೇಹ ಬೆಳೆಸಿಕೊಳ್ಳಬೇಕು ಅಂತಂದ್ರೆ ಈಗಿನ ವಾತಾವರಣದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ನೋಡಿದೆವು ಹೊರಗಿನ ಕ್ರೀಡಾ ಆಸಕ್ತಿ ಬಹಳ ಕಡಿಮೆಯಾಗಿದೆ ಔಟ್‌ಡೋರ್ ಗೇಮ್ಸ್ ನ ಆಸಕ್ತಿ ಬಹಳ ಕಡಿಮೆಯಾಗಿದೆ। ನಾವೆಲ್ಲರೂ ಕೂಡ ಆ ಮೊಬೈಲ್ ನ ವಾತಾವರಣದಲ್ಲಿ ಔಟ್‌ಡೋರ್ ಗೇಮ್ಸ್ ನ ಆಸಕ್ತಿಯನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೇವೆ।